ಸೊ ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಎನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಪ್ರತಿ ಒಂದು ವರ್ಷ ಒಂದು ಲಕ್ಷಾಂತರ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನು ಮಾಡಿ ಲಕ್ಷಾಂತರ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ ಒಂದು ಜಾಬ್ ಅನ್ನು ಪ್ರೊವೈಡ್ ಮಾಡುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಈ ಒಂದು ವರ್ಷದ ಬಗ್ಗೆ ಮಾತಾಡಕ್ಕೆ ಹೋದರೆ ಸುಮಾರು 44,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನು ಮಾಡಿದೆ. ಅದರ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಮತ್ತು ಥರ್ಡ್ ಮೆರಿಟ್ ಲಿಸ್ಟ್, ಇನ್ನೂ ಬಹಳಷ್ಟು ಒಂದು ಮೆರಿಟ್ ಲಿಸ್ಟ್ನ ರಿಸಲ್ಟ್ಸನ್ನು ಅನೌನ್ಸ್ಮೆಂಟ್ ಅನ್ನು ಮಾಡುವುದು ಒಂದು ಪೆಂಡಿಂಗ್ ಇದೆ. ಸೊ ಈ ಒಂದು ವೇಕೆನ್ಸಿಗಳನ್ನು ಬಿಟ್ಟು ಇದೇ ಒಂದು ವರ್ಷದಲ್ಲಿ ಮತ್ತೊಂದು ಒಂದು ಬಂಪರ್ ಆಗಿರುವಂತಹ ಸುಮಾರು 98,000ಕ್ಕಿಂತ ಹೆಚ್ಚು ಒಂದು ಭರ್ಜರಿ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ GDS ನ BPM ABPM ಡಾಕ್ ಸೇವಕ್ ಅಲ್ಲ, ಇದನ್ನ ಬಿಟ್ಟು ಬಹಳ ಒಂದು ಹೈ ಆಗಿರುವಂತಹ ಒಂದು ಪೋಸ್ಟ್ MTS ಆಗಿರ್ಬೋದು, ಮೇಲ್ಗಾರ್ಡ್ ಆಗಿರ್ಬೋದು ಮತ್ತು ಪೋಸ್ಟ್ಮ್ಯಾನ್, ಈ ಒಂದು ಮೂರು ಪೋಸ್ಟ್ ಗಳಿಗೆ ಒಳಗೊಂಡಂತೆ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಒಂದು ಕರ್ನಾಟಕ ಸರ್ಕಲ್ ಅನ್ನ ಸೇರಿಸಿ ಇಲ್ಲಿ ಯಾವ ಯಾವ ಒಂದು ಪೋಸ್ಟ್ ಗೆ ಎಷ್ಟೆಷ್ಟು ವೇಕೆನ್ಸಿಗಳು, ಮೇಲ್ಗಾರಿ ಎಷ್ಟು, ಪೋಸ್ಟ್ ಮ್ಯಾನ್ MTS ಎಷ್ಟು ಒಂದು ವೇಕೆನ್ಸಿಗಳು ಎಂಬುದರ ಬಗ್ಗೆ ಒಂದು ಡಿಟೇಲ್ ಆಗಿ ಒಂದು ಇನ್ಫಾರ್ಮೇಶನ್ ಇಲ್ಲಿ ಒಂದು ಶೇರ್ ಅನ್ನ ಮಾಡಿದ್ದಾರೆ. ಸೊ ಬನ್ನಿ, ಈ ಒಂದು ಮೂರು ಪೋಸ್ಟ್ ಏನಿದಾವೆ, ಇದು ಒಂದು GDS ತರನೇ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತರ ಮಾಡ್ಕೊಳ್ಳಲ್ಲ. ಓಕೆನಾ? ಇದರ ಒಂದು ಏಜ್ ಲಿಮಿಟ್ ಏನಿರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ, ಯಾವಾಗಿಂದ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ, ಇದರ ಒಂದು ಲಾಸ್ಟ್ ಡೇಟ್ ಏನಿರುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಒಂದು ನೋಟಿಫಿಕೇಶನ್ ಅನ್ನ ತೋರಿಸಿ ಇಲ್ಲಿ ಒಂದು ಡಿಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಯಾವ ಒಂದು ಸರ್ಕಲ್ ಗೆ ಎಷ್ಟೆಷ್ಟು ವೇಕೆನ್ಸಿಗಳು ಅನ್ನೋದು ಕೂಡ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನೋಡಿ, ಇದರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡೋ ಮುಂಚೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ, ಬ್ರದರ್ ಏನ್ ಬ್ರದರ್ ಬರೀ ತಾವು GDS ಬಗ್ಗೆನೆ ತಾವು ಇನ್ಫಾರ್ಮೇಶನ್ ಕೊಡ್ತಾ ಇದೀರಾ, ಬೇರೆ ಒಂದು ಜಾಬ್ ಗಳ ಬಗ್ಗೆನೂ ಕೂಡ ತಾವು ಇನ್ಫಾರ್ಮೇಶನ್ ಕೊಡಬಹುದು ಅಲ್ಲ ಅಂತ ಒಂದು ಕಮೆಂಟ್ಸ್ ಅನ್ನ ಮಾಡಿದ್ರಿ, ನಾನು ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ಎನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಪ್ರತಿ ಒಂದು ವರ್ಷ ಒಂದು ಲಕ್ಷಾಂತರ ಒಂದು ವೇಕೆನ್ಸಿಗಳನ್ನು ಕ್ರಿಯೇಟ್ ಅನ್ನ ಮಾಡುತ್ತೆ. ಪ್ರೀವಿಯಸ್ ಇಯರ್ 2023 ಸುಮಾರು 2-3 ಒಂದು ವೇಕೆನ್ಸಿಗಳ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರಿ. ಆ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ಒಂದು ವೇಕೆನ್ಸಿಗಳನ್ನ ಕ್ರಿಯೇಟ್ ಅನ್ನ ಮಾಡಿ ಲಕ್ಷಾಂತರ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಜಾಬ್ ಅನ್ನೋದು ಒಂದು ಪ್ರೊವೈಡ್ ಅನ್ನ ಮಾಡಿತು, ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೂಲಕ. ಇದೇ ಒಂದು ವರ್ಷದಲ್ಲಿ 44,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ. ಇನ್ನು ಬಹಳ ಒಂದು ನೋಟಿಫಿಕೇಶನ್ ನ ಇದೇ ಒಂದು ವರ್ಷದಲ್ಲಿ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಕೇವಲ ಒಂದು SLC ಯ ಒಂದು ಕ್ವಾಲಿಫಿಕೇಶನ್, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಕೊಡ್ದಿರಾ, ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ಪಡ್ಕೊಂಡು ನಂತರ ಒಂದು ಪ್ರಮೋಷನ್ ನ ಮೇಲೆ ತಾವು ಒಂದು ಒಳ್ಳೆಯ ಒಂದು ಪೊಸಿಷನ್ ಗೆ ಹೋಗ್ಬೋದು ಎನ್ನುವಂತಹ ಒಂದು ಕಾರಣದಿಂದಾಗಿ ನಾನು ಈ ಒಂದು ಡಿಪಾರ್ಟ್ಮೆಂಟ್ಗೆ ನಾನು ಟಾರ್ಗೆಟ್ ಅನ್ನ ಮಾಡಿ ಪ್ರತಿ ಒಂದು ಪ್ರಾಪರ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಯಾವ ರೀತಿ ಅಪ್ಡೇಟ್ ಅನ್ನ ಕೊಡ್ತಾರೆ, ಜಸ್ಟ್ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದರೆ, ಇಂತಿಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದರೆ, ಇದಕ್ಕೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ ಅಂತ ಜಸ್ಟ್ ಇನ್ಫಾರ್ಮೇಶನ್ ನ ಕೊಟ್ಟು ಆ ಒಂದು ನೋಟಿಫಿಕೇಶನ್ ನ ಕ್ಲೋಸ್ ಅನ್ನ ಮಾಡ್ತಾರೆ. ಬಟ್ ಅದರ ಒಂದು ಬ್ಯಾಕ್ ಟು ಬ್ಯಾಕ್ ಆಗಿರುವಂತಹ ಒಂದು ಅಪ್ಡೇಟ್ ಯಾರು ಕೂಡ ಒಂದು ಕೊಡುವುದಿಲ್ಲ. ಸೊ ಅದೇ ಒಂದು ಕಾರಣಕ್ಕಾಗಿ ನಾನು ಈ ಒಂದು ವೇಕೆನ್ಸಿಯನ್ನು ನಾನು ಪದೇ ಪದೇ ಒಂದು ಪ್ರತಿ ಒಂದು ಅಪ್ಡೇಟ್ ತಮ್ಮ ಒಂದು ಸೆಲೆಕ್ಷನ್ ಆಗುವವರೆಗೂ ನಾನು ಅಪ್ಡೇಟ್ ಅನ್ನ ನಾನು ಶೇರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಐ ಹೋಪ್ ಪ್ರತಿಯೊಬ್ಬರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಸೊ ಮುಂದೊಂದು ದಿನ ನಾನು ಪ್ರತಿ ಒಂದು ಸರ್ಕಾರಿಯ ಒಂದು ಹುದ್ದೆಗಳನ್ನ ನಾನು ಕವರ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಅನ್ನ ಮಾಡ್ತೀನಿ. ಅದರಲ್ಲೂ ಈ ಬಾರಿ ಒಂದು ಸ್ಟೂಡೆಂಟ್ ಗಳಿಗೆ ಒಂದು ಹೆಲ್ಪ್ಫುಲ್ ಆಗುವಂತಹ ಒಂದು ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ನ ಒಂದು ರಿಲೇಟೆಡ್ ಆಗಿ ನಾನು ಜಾಬ್ ಅನ್ನ ಇದೇ ಒಂದು ಚಾನಲ್ ನಾನು ಪೋಸ್ಟ್ ಅನ್ನ ಮಾಡ್ತಾ ಇರ್ತೀನಿ. ಆದಷ್ಟು ಪ್ರತಿಯೊಬ್ಬರು ಆ ಒಂದು ಜಾಬ್ ನ ಒಂದು ಅಪ್ಡೇಟ್ ಅನ್ನ ತಾವು ಬಳಸ್ಕೊಳ್ಳಿ. ಓಕೆ, ಸೊ ಈಗ ಒಂದು ನೋಟಿಫಿಕೇಶನ್ ಗೆ ಬಂದಾಗ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, June 12, 2024 ಅಂದ್ರೆ ಬಹಳ ಬೇಗನೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರಿ. ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂದ್ರೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಎನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಗಳಿಂದ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ನೋಡಬಹುದು, ಆಲ್ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಮತ್ತು ಪೋಸ್ಟ್ ಮಾಸ್ಟರ್ ಜನರಲ್ ಗೆ ಇಲ್ಲಿ ಒಂದು ಫಾರ್ವರ್ಡ್ ಅನ್ನ ಮಾಡಿದ್ದಾರೆ ಈ ಒಂದು ನೋಟಿಫಿಕೇಶನ್. ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು, ಫಿಲ್ಲಿಂಗ್ ಆಫ್ ವೇಕೆನ್ಸೀಸ್ MTS ಏನು ಒಂದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಕರಿತೀವಿ, ಪೋಸ್ಟ್ ಮ್ಯಾನ್ ಮತ್ತು ಮೇಲ್ ಗಾರ್ಡ್ ಫಾರ್ ದ ಇಯರ್ ಆಫ್ 2024 ವೇಕೆನ್ಸಿ ಇಯರ್ ಅಂತ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ವರ್ಷದಲ್ಲಿ ರಿಲೀಸ್ ಮಾಡುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ಯಾವ ಒಂದು ಸರ್ಕಲ್ ಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ, ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ತಾವು ಇಲ್ಲಿ ನೋಡಬಹುದು, ನೇಮ್ ಆಫ್ ಸರ್ಕಲ್ ಅನ್ನ ಮೆನ್ಷನ್ ಅನ್ನ ಮಾಡಿದ್ದಾರೆ ಮತ್ತು ಪೋಸ್ಟ್ ಮ್ಯಾನ್ ಮತ್ತು ಮೇಲ್ ಗಾರ್ಡ್ ಮತ್ತು MTS ಎನ್ನುವಂತಹ ಒಂದು ಮೂರು ಪೋಸ್ಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ತಾವು ಪ್ರತಿ
ಪ್ರತಿ ಒಂದು ಸರ್ಕಲ್ ಅನ್ನ ತಾವು ಇಲ್ಲಿ ಚಪೋಟ್ ಅನ್ನ ಮಾಡಬಹುದು. ಎ ಪಿ ಸರ್ಕಲ್ ಗೆ 289, ಮೇಲ್ಗಾಡಿಗೆ 108 ಮತ್ತು ಇಲ್ಲಿ ಎಂ ಟಿ ಎಸ್ ಗೆ ಸುಮಾರು 1166 ಒಂದು ಪೋಸ್ಟ್. ಓಕೆನಾ, ಇದೇ ರೀತಿಯಾಗಿ ಒಂದು ಅಸ್ಸಾಂ ಸರ್ಕಲ್ ಆಗಿರ್ಬೋದು, ಬಿಹಾರ, ಛತ್ತೀಸ್ಗಢ, ದಿಲ್ಲಿ, ಅದೇ ರೀತಿಯಾಗಿ 23 ಸರ್ಕಲ್ಸ್ ಅಲ್ಲೂ ಸೇರಿಸಿ ಸುಮಾರು 98,000 ಹೆಚ್ಚು ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಮ್ಮ ಕರ್ನಾಟಕ ಒಂದು ಸರ್ಕಲ್ ತಾವು ಇಲ್ಲಿ ನೋಡಬಹುದು 11th ನಂಬರ್ ಅಲ್ಲಿ ಈ ಬಾರಿ ಪೋಸ್ಟ್ ಮ್ಯಾನ್ ಗೆ ಸುಮಾರು 3887 ಒಂದು ಪೋಸ್ಟ್ ಅನ್ನು ರಿಲೀಸ್ ಅನ್ನ ಮಾಡ್ತಾರೆ, ಮತ್ತು ಮೇಲ್ಗಾಡಿಗೆ 14 ಪೋಸ್ಟ್, ಮತ್ತು ಎಂ ಟಿ ಎಸ್ ಗೆ ಸುಮಾರು 1754 ಒಂದು ಪೋಸ್ಟ್ ಅನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ಟೋಟಲ್ ಆಗಿ ನಮ್ಮ ಒಂದು ಕರ್ನಾಟಕ ಸರ್ಕಲ್ಗೆ ಒಂದು ನಿಯರೆಸ್ಟ್ ಆಗಿ ಒಂದು 5,000 ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ಈ ಒಂದು ಅವಕಾಶವನ್ನು ತಾವು ತಪ್ಪದೆ ಆದಷ್ಟು ತಾವು ಈ ಒಂದು ವೇಕೆನ್ಸಿಗಳ ಬಗ್ಗೆ ತಾವು ಫೋಕಸ್ ಅನ್ನ ಮಾಡಬೇಕಾಗಿರುವಂಥದ್ದು. ಹಾಗಾದ್ರೆ ಬ್ರದರ್, ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈನ ಮಾಡೋದಕ್ಕೆ ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಮತ್ತು ಏಜ್ ಲಿಮಿಟ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಎಕ್ಸಾಕ್ಟ್ ಆಗಿ 98,083 ಒಂದು ಪೋಸ್ಟ್ ಇರುತ್ತೆ. ಇಲ್ಲಿ ಪೋಸ್ಟ್ ಮ್ಯಾನ್ ಗೆ 59,099 ಇರುತ್ತೆ, ಮೇಲ್ಗಾಡಿಗೆ 1445 ಇರುತ್ತೆ, ಮತ್ತು ಎಂ ಟಿ ಎಸ್ ಗೆ 37,599 ಒಂದು ಪೋಸ್ಟ್ ಅನ್ನ ಇಲ್ಲಿ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ, ಈ ಒಂದು ಪೋಸ್ಟ್ ಮ್ಯಾನ್ ಗೆ ತಾವು 12th ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದಾರೆ, ಸುಮಾರು 59,000 ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಮೇಲ್ಗಾರ್ಡ್ಗೂ ಕೂಡ ತಾವು 12th ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು, ಮತ್ತು ಎಂ ಟಿ ಎಸ್ ಗೆ ತಾವು ಕೇವಲ ಎಸ್ ಎಲ್ ಸಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದರೆ ಈ ಬಾರಿ ತಾವು ಅಪ್ಲೈ ಅನ್ನ ಮಾಡಬಹುದು. ಈ ಒಂದು 37,539 ಪೋಸ್ಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಕೇವಲ ಅಂದ್ರೆ ಕೇವಲ ಇಲ್ಲಿ ಒಂದು ಕೇಳಿರುವಂಥದ್ದು ಎಸ್ ಎಲ್ ಸಿ ಮಾತ್ರ ಆಗಿರುತ್ತೆ. ಇಲ್ಲಿ ಏಜ್ ಲಿಮಿಟ್ 18-27 ಒಂದು ಏಜ್ ಲಿಮಿಟ್ ಅನ್ನ ಕೇಳಿದ್ದಾರೆ. ಓಕೆನಾ, ಏಜ್ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಈ ಬಾರಿ ಈ ಒಂದು ವೇಕೆನ್ಸಿಗೆ ಇಲ್ಲಿ ಒಂದು ರಿಟರ್ನ್ ಎಕ್ಸಾಮ್ ಅನ್ನೋದು ಈ ಬಾರಿ ಒಂದು ಕಂಡಕ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಸಿಂಗಲ್ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಆಫ್ಟರ್ ದಟ್ ನಿಮ್ಮ ಒಂದು ಸ್ಕಿಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಯಾರೆಲ್ಲ ಒಂದು ಮೇಲ್ಗಾರ್ಡ್ಗೆ ಅಪ್ಲೈ ಅನ್ನ ಮಾಡಿರ್ತೀರಿ ಅವರಿಗೆ ಒಂದು ಸ್ಕಿಲ್ ಟೆಸ್ಟ್ ಅನ್ನೋದು ಇರುತ್ತೆ, ನಂತರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಮತ್ತು ಮೆಡಿಕಲ್ ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಜಿ ಡಿ ಎಸ್ ನ ಒಂದು ಬಿ ಪಿ ಎಂ ಎ ಬಿ ಪಿ ಎಂ ದುಡ್ಡು ಹಾಕ್ಸೋಗೆ ಯಾವುದೇ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಏನು ಒಂದು ಎಕ್ಸಾಮಿನೇಷನ್ ಇಲ್ದಿರ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ಬಟ್ ಈ ಒಂದು ವೇಕೆನ್ಸಿಗಳು ಒಂದು ಪ್ಯೂರ್ ಆಗಿರುವಂತಹ ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಜಾಬ್ ಆಗಿರೋದ್ರಿಂದ ಇಲ್ಲಿ ಒಂದು ಸಿಂಗಲ್ ಟೈಪ್ ಆಫ್ ಎಕ್ಸಾಮಿನೇಷನ್ಸ್ ಅನ್ನ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಇಲ್ಲಿ ತಾವು ಸ್ಯಾಲರಿಯನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಪೋಸ್ಟ್ ಮ್ಯಾನ್ ಗೆ 11,700 ಹಿಡಿದು 69,100 ರೂಪಾಯಿ ತಾವು ಇಲ್ಲಿ ಸ್ಯಾಲರಿಯನ್ನ ಪಡಿಬಹುದು. ಮೇಲ್ಗಾಡಿಗೆ 21,700 ಹಿಡಿದು 69,100 ರೂಪಾಯಿ ತಾವು ಇಲ್ಲಿ ಸ್ಯಾಲರಿಯನ್ನ ತಾವು ಪಡಿಬಹುದು. ಎಂ ಟಿ ಎಸ್ ಗೆ 18,000 ಹಿಡಿದು 56,900 ರೂಪಾಯಿವರೆಗೂ ತಾವು ಇಲ್ಲಿ ಸ್ಯಾಲರಿಯನ್ನ ಪಡಿಬಹುದು. ಇದರ ಒಂದು ಜೊತೆಗೆ ಏನೋ ಒಂದು ಗೌರ್ಮೆಂಟ್ ನ ಒಂದು ಫೆಸಿಲಿಟೀಸ್ ಆಗಿರುವಂತಹ ಒಂದು ಏನೋ ಒಂದು ಡಿ ಎನ್ ಎಸ್ ಅಲವೆನ್ಸ್ ಅನ್ನೋದು ಸಿಗುತ್ತೆ, ಮೆಡಿಕಲ್ ಅಲವೆನ್ಸ್ ಅನ್ನೋದು ಸಿಗುತ್ತೆ. ಈ ರೀತಿಯಾಗಿರುವಂತಹ ಬಹಳಷ್ಟು ಒಂದು ಅಲವೆನ್ಸಸ್ ಅನ್ನ ಸೇರಿಸಿ ಈ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿಯನ್ನ ತಾವು ಪಡಿಬಹುದು. ಈ ಒಂದು ವೇಕೆನ್ಸಿಗಳಿಗೆ ನಾವು ಯಾವಾಗಿಂದ ನಾವು ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ, ನೋಡಿ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಯಾವ ಒಂದು ಸರ್ಕಲ್ಗೆ ಎಷ್ಟೆಷ್ಟು ವೇಕೆನ್ಸಿಗಳು ಅನ್ನೋದು ರಿಲೀಸ್ ಅನ್ನ ಮಾಡಿದ್ದಾರೆ. ಬಟ್ ಅಪ್ಲೈ ಮಾಡುವಂತಹ ಒಂದು ಡೇಟ್ ಇದೇ ಒಂದು ವರ್ಷದಲ್ಲಿ ಯಾವಾಗಾದರೂ ಏನೋ ಒಂದು ಅನೌನ್ಸ್ ಆಗ್ಬೋದು, ಖಂಡಿತವಾಗಿ ನಾನು ಅದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಟ್ಟೇ ಕೊಡ್ತೀನಿ. ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ ತಕ್ಷಣ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕು ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೊ ಇದೇ ರೀತಿಯಾದಂತಹ ಒಂದು ಬ್ಯಾಕ್ ಟು ಬ್ಯಾಕ್ ಆಗಿರುವಂತಹ ಒಂದು ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ, ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ತಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ನಲ್ಲಿ ಖಂಡಿತವಾಗಿ ಸಿಗ್ತೀನಿ.